ನನ್ನ ದೇಶ ನನ್ನ ಮತ ಇದು ನ್ಯೂಸ್ 18 ನ ಶೋ. ಲೋಕಸಭೆ ಚುನಾವಣೆಯಲ್ಲಿ ಮೊದಲು ಮತ ಹಾಕ್ತಿರೋ ಮತದಾರರನ್ನ ಮಾತನಾಡಿಸಿದೆ ನ್ಯೂಸ್ 18. ದೇಶದ ಭವಿಷ್ಯ, ಯುವಕರ ಆಶಾವಾದ, ಮತದಾನದ ಮಹತ್ವದ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಮೊದಲ ಮತದಾರರು. ಇದು ನನ್ನ ದೇಶ ನನ್ನ ಮತ 18 ವರ್ಷ ತುಂಬಿರುವಂತಹ ಯುವಕ ಯುವತಿಯರು ವೋಟಿಂಗ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಪ್ರಜಾಪ್ರಭುತ್ವದ ಬಗ್ಗೆ ಎಷ್ಟು ಅರಿವಿದೆ ಕೇಳೋಣ. ನಾವೀಗ ಇದ್ದೀವಿ ಶೇಷಾದ್ರಿಪುರಂ ಕಾಲೇಜಲ್ಲಿ. ಹಾಯ್, ಏನೇನು ಹೆಸರು? ಭರತ್. ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು, ನರ್ವಸ್ ಫೀಲ್ ಆಗುತ್ತಾ ಅಥವಾ ನಮ್ಗೊಂದು ಹಕ್ಕು ಬಂದಿದೆ, ಅಧಿಕಾರ ಬಂದಿದೆ ವೋಟ್ ಮಾಡೋಕ್ಕೆ ಅಂತ ಖುಷಿ ಆಗುತ್ತಾ? ಯಾಕೆ ನರ್ವಸ್ ಎಲ್ಲ ಯಾಕೆ ಫೀಲ್ ಮಾಡಬೇಕು? ನಮಗೊಂದು ಹಕ್ಕಿದೆ, ನಮ್ಮ ರೈಟ್ ಪರ್ಸನ್ ಇಷ್ಟಿನ ಯಾರೋ ಬೇರೆಯವ್ರು ಆಗ್ತಿದ್ದ ನಾವು ಸ್ವೀಕರಿಸ್ಕೊತಿದ್ವಿ. ಇವತ್ತಿದ್ದ ನಾವೇ ರೈಟ್ ಪರ್ಸನ್ನ ಚೂಸ್ ಮಾಡಿ, ನಾವು ಚೂಸ್ ಮಾಡಿ ಅಂತ ಹೆಮ್ಮೆಯಿಂದ ಹೇಳ್ಬೋದು. ನನ್ನಿಂದ ನೀನು, ನಿನ್ನಿಂದ ನಾನಲ್ಲ ಅಂತ ಹೇಳ್ಬೋದು. ಈಗ ವೋಟ್ ಮಾಡುವಾಗ ಏನು ಯೋಚನೆ ಮಾಡ್ತೀರಾ? ಯಾಕಂದರೆ ಸೋಷಿಯಲ್ ಮೀಡಿಯಾ ಜಮಾನ, ಸೊ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗ್ತೀರಾ ಅಥವಾ ಮನೆಯವರು ಏ ನಾವು ಇಂಥದೇ ಪಕ್ಷಕ್ಕೆ ಹಾಕ್ತಾ ಇದ್ವಿ ನೀನು ಹಾಕಬೇಕು ಅಂತ ಇನ್ಫ್ಲುಯೆನ್ಸ್ ಮಾಡ್ತಾರಾ? ಇಲ್ಲ ಇಲ್ಲ, ವೋಟಿಂಗ್ ಇರೋದು ನನಗೆ ಮನೆಯವ್ರು ಕೊಟ್ಟಿಲ್ಲ, ಇಲ್ಲ ಸೋಷಿಯಲ್ ಮೀಡಿಯಾ ಕೊಟ್ಟಿಲ್ಲ. ವೋಟಿಂಗ್ ಕೊಟ್ಟಿರೋದು ಗೌರ್ಮೆಂಟು. ನನಗೆ ಯಾರು ಉಪಯೋಗ ಮಾಡ್ತಾರೆ, ನನಗೆ ಯಾರು ಹೆಲ್ಪ್ ಮಾಡ್ತಾರೆ? ನಾನು ಒಂದು ವೋಟಿಂದ ಒಂದು ಕ್ಯಾಂಡಿಡೇಟ್ ಫ್ಯೂಚರ್ ಡಿಸೈಡ್. ಫಸ್ಟ್ ವೋಟ್ ಮಾಡುವಾಗ ಎಕ್ಸೈಟ್ಮೆಂಟ್ ಹೆಂಗಿದೆ ಅಥವಾ ನರ್ವಸ್ ಆಗುತ್ತಾ? ತುಂಬ ಒಪಿನಿಯನ್ ಏನಾದ್ರು ತಗೋತೀರಾ ವೋಟ್ ಮಾಡುವಾಗ? ಇಲ್ಲ, ಒಪಿನಿಯನ್ ಅಂತ ಏನಿಲ್ಲ. ಅಂದರೆ ನಮ್ಮನ್ನ ರೂಲ್ ಮಾಡೋಕ್ಕೆ ನಾವೇ ಒಳ್ಳೆ ಕ್ಯಾಂಡಿಡೇಟ್ ನಾವೇ ಸೆಲೆಕ್ಟ್ ಮಾಡಬೇಕು. ಇಟ್ಸ್ ಅವರ್ ರೈಟ್ ಅಷ್ಟೇ. ಮನೇಲಿ ಪೊಲಿಟಿಕಲ್ ಡಿಸ್ಕಷನ್ ಆಗುತ್ತಾ? ಮನೇಲೇನು ಅಂತ ಫೋರ್ಸ್ ಇಲ್ಲ. ಸೊ ನಮಗೆ ಹಕ್ಕಿದೆ, ಒಂದು ಖುಷಿ ಇರುತ್ತೆ, ನಮ್ಗೆ ಹಕ್ಕಿದೆ ವೋಟ್ ಹಾಕ್ಬೋದು ಅಂತ. ಸೊ ಕರೆಕ್ಟ್ ಕ್ಯಾಂಡಿಡೇಟ್ ಎಲೆಕ್ಟ್ ಮಾಡಿದ್ರೆ ನಮಗೆ ಫ್ಯೂಚರಲ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಕರೆಕ್ಟಾಗಿರೋನ ಎಲೆಕ್ಟ್ ಮಾಡಿದ್ರೆ ನಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ಖುಷಿ ಆಗುತ್ತೆ. ಕಾಲೇಜಲ್ಲಿ ನಮಗೆ ಒಂದು ರೈಟ್ಸ್ ಇರುತ್ತೆ, ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕೇಳೋಕ್ಕೆ. ಈಗ ವೋಟ್ ಮಾಡಿದ್ರೆ ಮಾತ್ರ ನಮಗೂ ರೈಟ್ಸ್ ಇರೋದು, ನಾವು ವೋಟ್ ಹಾಕಿದ್ದೀವಿ ನೀವು ಕೇಳಬೇಕು. ಸಿಟಿಸನ್ ಆಫ್ ಇಂಡಿಯಾ ಆಗ್ಬಿಟ್ಟು ಎಲ್ಲರಿಗೂ ರೈಟ್ಸ್ ಇದೆ. ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗ್ಬಿಟ್ಟು ನಾಳೆ ಸತ್ತೋಗೋರ್ಗೂ ರೈಟ್ಸ್ ಇದೆ. ಸೊ ತಪ್ಪಿಗೆ ಯಾರು ರೈಟ್ಸ್ ಕೇಳ್ಬೋದು. ಪೊಲಿಟಿಷಿಯನ್ಸ್ ನಾವು ಹೇಳ್ದಂಗೆ ಇರಬೇಕು, ಆದರೆ ಅಲ್ಲಿ ನಡೀತೀಗ ಅದು ಅವ್ರು ಹೇಳ್ದಂಗೆ ನಾವು ಬದುಕ್ತಿದ್ದೀವಿ. ಇಟ್ ಡೆಮೊಕ್ರೆಟಿಕ್ ಕಂಟ್ರಿ, ಚೇಂಜ್ ಆಗಬೇಕು ಅಷ್ಟೇ. ಸೊ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ರಿತಿಕ್ ಜಯಂತ. ಮ್ಯಾಮ್, ನಾನು ಫಸ್ಟ್ ಟೈಮ್ ವೋಟ್ ಹಾಕ್ತೇನೆ. ಸೊ ಲೀಗಲ್ ಆಗಿ ನಮ್ಮ ಒಪಿನಿಯನ್ ಕೌಂಟ್ ಆಗೋದು ಇದೆ, ಪ್ರಾಬ್ಲಿ ದಿ ಫಸ್ಟ್ ಟೈಮ್. ಸೊ ಐ ಆಮ್ ಎಕ್ಸೈಟೆಡ್. ಈ ವೋಟಿಂಗ್ ಪ್ರೋಸೆಸ್ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೀರಾ ಅಥವಾ ಎಲೆಕ್ಷನ್ ವೋಟ್ ಮಾಡೋಕ್ಕೂ ಮುಂಚೆ ತಿಳ್ಕೊತೀರಾ? ಮುಂಚೆ ವೋಟ್ ಮಾಡಿಲ್ಲ. ಸೊ ನಂಗೆ ಅದು EVM ಅದನ್ನು ಗೊತ್ತಷ್ಟೇ, ಅದು ಎಲೆಕ್ಟ್ರಾನಿಕ್ ಆಗಿ ಮಾಡೋದು. ಅದಕ್ಕಿಂತ ಮುಂಚೆ ಸಪ್ರೇಟಾಗಿ ಒಂದು ಬೂತ್ ಇರ್ತದೆ, ಅದನ್ನು ಗೊತ್ತಷ್ಟೇ. ಹಾಯ್, ಏನು ಹೆಸರು? ಮೈ ನೇಮ್ ಇಸ್ ವಿಘ್ನೇಶ್. ಸೊ ಫಸ್ಟ್ ಟೈಮ್ ವೋಟ್ ಮಾಡೋದು ಎಷ್ಟು ಎಕ್ಸೈಟಿಂಗ್ ಫೀಲ್ ಆಗುತ್ತೆ? ರಿಯಲಿ ಎಕ್ಸೈಟೆಡ್ ಮ್ಯಾಮ್ ಟು ವೋಟ್ ಫಾರ್ ದ ಫಸ್ಟ್ ಟೈಮ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ ಪ್ರೋಸೆಸ್ ಎಲ್ಲ ಗೊತ್ತಾ EVM ಅಲ್ಲಿ ಹೇಗೆ? ಹಾ, ಯಾ, ಬೇಸಿಕಲಿ ನಾವು ಪೂಲಿಂಗ್ ಬೂತ್ಗೆ ಹೋಗಬೇಕು, ಅಲ್ಲಿ ವೇಟ್ ಮಾಡಬೇಕು ಲೈನಲ್ಲಿ, ಆ್ಯಂಡ್ ಅಲ್ಲಿ ಹೋಗಿ EVM ಮೆಷಿನಲ್ಲಿ ವೋಟ್ ಮಾಡಿದ್ರೆ ಇನ್ನೊಂದು ಮೆಷಿನಲ್ಲಿ ಡಿಸ್ಪ್ಲೇನೂ ಆಗುತ್ತೆ, ಯಾವ ವಿದ್ ಪಾರ್ಟಿ ಅವ್ರು ಎಲ್ಲಿ ಯಾರಿಗೆ ವೋಟ್ ಮಾಡಿದ್ದೀವಿ. ಒನ್ಸ್ ವೋಟ್ ಆದಮೇಲೆ ವಿಲ್ ಗೆಟ್ ಇಂಕ್ ವಿ ಕಮ್ ಔಟ್. ಹಾಯ್, ನಿಮ್ಮ ಹೆಸರು? ಚೇತನ್ ಅಂತ. ಸೊ ದೇಶದ ನಾಯಕತ್ವ ಯಾರ ಕೈಯಲ್ಲಿ ಇರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಅಂದರೆ ಯಾವ ಬೇಸಿಸ್ ಮೇಲೆ ಏನು ಯೋಚನೆ ಮಾಡ್ತೀರಾ? ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಅಂತಾರೆ, ಮೋದಿ ವರ್ಚಸ್ಸು ಅಂತೆಲ್ಲ ಹೇಳ್ತಾರೆ, ಅಥವಾ ಅಭಿವೃದ್ಧಿ ಏನು ನೋಡಿ ವೋಟ್ ಮಾಡ್ತೀರಾ? ಇವಾಗ ಕರೆಂಟ್ಲಿ ಸಿಚುವೇಶನ್ ನೋಡೋಕೆ ಹೋದರೆ ಅಭಿವೃದ್ಧಿ ಆಗಿರೋ ಪಕ್ಷ ನೋಡ್ಬಿಟ್ಟು ಮಾಡಬೇಕು. ಆದರೆ ಒಂದು ಕಡೆಯಿಂದ ನೋಡೋಕೆ ಹೋದರೆ ಕಾಂಗ್ರೆಸ್ ಅವ್ರಿಗೆ ಸಿಕ್ಕಲೇ ಇಲ್ಲ ಚಾನ್ಸು ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ತೋರಿಸೋದಕ್ಕೆ. ಎರಡೂ ಪಕ್ಷ ನೋಡ್ಬಿಟ್ಟು ನೋಡೋಕೆ ಹೋದರೆ ಸದ್ಯಕ್ಕೆ BJP-ನೇ ವೋಟ್ ಹಾಕ್ಬೇಕು ಅಂತ ನಮ್ಮಲ್ಲಿ. ಹಾಯ್, ಮರ್ಜೋ ನೇಮ್? ಕೀರ್ತಿಕಾ. ಈ ವಿಮೆನ್ ರಿಸರ್ವೇಶನ್ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಜನ ಕ್ಯಾಂಡಿಡೇಟ್ಸ್ ಟಿಕೆಟ್ ಕೊಡಬೇಕಾ? ಇಟ್ಸ್ ನಾಟ್ ಅಬೌಟ್ ದ ಜೆಂಡರ್, ಇಟ್ಸ್ ಅಬೌಟ್ ದ ನಾಲೆಜ್ ದೇ ಹ್ಯಾವ್ ಅಂಡ್ ಲೀಡರ್ಶಿಪ್ ಕ್ವಾಲಿಟಿ ದೇ ಹ್ಯಾವ್. ಐ ಥಿಂಕ್ ಬೆಸ್ಟ್ ಲೀಡರ್ಶಿಪ್ ಲೀಡರ್ ಶುಡ್ ಬಿ ವೋಟೆಡ್. ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಾ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಪ್ರೋಸೆಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ? ಪ್ರೋಸೆಸ್ ಬಗ್ಗೆ ಏನು ಅಷ್ಟೊಂದು ತಿಳ್ಕೊಂಡಿಲ್ಲ, ಬಟ್ ತುಂಬ ಎಕ್ಸೈಟ್ಮೆಂಟ್ ಇದೆ, ಲೈಕ್ ಫಸ್ಟ್ ವೋಟ್ ಆಗ್ತಾ ಇರೋದು. ಈ ಕಡೆ ಚಿಹ್ನೆ ನೋಡ್ತೀರಾ ಅಥವಾ ವ್ಯಕ್ತಿ ನೋಡ್ತೀರಾ? ಮನೇಲೆಲ್ಲ ಹೇಳ್ಕೊಡ್ತಾರಾ? ವ್ಯಕ್ತಿನ ನೋಡ್ತೀವಿ, ವ್ಯಕ್ತಿನ. ಹಾಯ್, ನಿಮ್ಮ ಹೆಸರು? ನಂದಿನಿ. ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀರಾ, ಪಾಲಿಟಿಕ್ಸ್ ಫಾಲೋ ಮಾಡ್ತೀರಾ ಅಲ್ಲಿ? ಒಂದಷ್ಟು ಫುಲ್ ಆಗಿಲ್ಲ. ಓಕೆ, ಅಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಹೆಂಗೆ ಇನ್ಫ್ಲುಯೆನ್ಸ್ ಆಗುತ್ತಾ ಯೂತ್ಸ್ಗೆ, ಅಂದರೆ ನಿಮಗೆ ಅಂತಲ್ಲ ಓವರ್ ಆಲ್ ಯೂತ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ? ಓವರ್ಆಲ್ ಆಗಿ ಆಗ್ಬೋದು, ಬಟ್ ಮೋಸ್ಟ್ ಆಫ್ ದೆಮ್ ಫೇಕು ಇರ್ಬೋದು, ನಿಜವಾಗ್ಲೂ ಇರ್ಬೋದು, ಹೇಳೋಕ್ಕಾಗಲ್ಲ. ಮತ್ತೆ ರೀಚೆಕ್ ಮಾಡಬೇಕು ಗೂಗಲಲ್ಲಿ ಹೋಗಿ ಕರೆಕ್ಟ್ ಆಗಿದೆಯಾ ಅಂತ. ಕ್ಯಾಂಡಿಡೇಟ್ ಏನು ಭರವಸೆ ಕೊಡಬೇಕು, ಏನು ಈಡೇರಿಸಬೇಕು, ಎಂಥವ್ರಿಗೆ ವೋಟ್ ಹಾಕಬೇಕು? ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಪ್ರೊವೈಡ್ ಮಾಡಬೇಕು. ಫಸ್ಟ್ ಪ್ರಿಫ್ರೆನ್ಸ್ ಆ ಥರ ಲೈಕ್ ಬೇಸ್ಡ್ ಆನ್ ಕಾಸ್ಟ್ ಆ ಥರ ಎಲ್ಲ ಇದೆ, ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಇರಬೇಕು. ಹಾಯ್, ನಿಮ್ಮ ಹೆಸರು? ಪ್ರಜ್ವಲ್. ಪ್ರಜ್ವಲ್, ಈಗ ಎಂಪ್ಲಾಯ್ಮೆಂಟ್ ಬಗ್ಗೆ ತುಂಬ ಕೂಗಿದೆ, ಪ್ರತಿ ಗೌರ್ಮೆಂಟ್ ಅವರು ಭರವಸೆ ಕೊಡ್ತಾರೆ, ಬಟ್ ಅಷ್ಟು ಸೃಷ್ಟಿ ಆಗಲ್ಲ ಉದ್ಯೋಗ. ಸೊ ಗೌರ್ಮೆಂಟಿಗೆ ಅಥವಾ ಈ ಎಲೆಕ್ಷನ್ ನಿಲ್ಲೋ ಅಂತ ಅಭ್ಯರ್ಥಿಗಳಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಅಂದರೆ ಗ್ರಾಜುಯೇಷನ್ ಮುಗಿಸಿರ್ತಾರಲ್ಲ, ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು, ಯಾರು ಅರ್ಹರಿದ್ದಾರೆ ಅವರಿಗೆ ಇಂಟರ್ವ್ಯೂ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡಿ ಫಸ್ಟ್ ಅವ್ರಿಗೆ ಜಾಬ್ ಮೇಲೆ ಎಂಪ್ಲಾಯ್ಮೆಂಟ್
ಕ್ರೈಸಿಸ್ ಏನು ಈಗ ಸೃಷ್ಟಿ ಆಗ್ತಿದೆ ಅದು ರೆಡ್ಯೂಸ್ ಆಗುತ್ತೆ. ನನ್ನ ಮತ ನನ್ನ ಹಕ್ಕು, 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 ನನ್ನ ಮತ ನನ್ನ ಹಕ್ಕು.